ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯೂಟೋರಿಯಲ್ಸ್ ಫ್ರೆಂಡ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಲೈಟ್ ಚಾಪ್ಟರ್ ಮೇಲೆ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಡಿಸ್ಕಸ್ ಮಾಡಿದ್ದೆ ನಿಮ್ಮ ಜೊತೆ ಇವತ್ತು ನಾನು ವಿಟಮಿನ್ ಚಾಪ್ಟರ್ ಮೇಲೆ ಒಂದು ಇಪ್ಪತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಡೈರೆಕ್ಟಾಗಿ ಹೋಗೋಣ ವಿಟಮಿನ್ಸ್ ಬಗ್ಗೆ ಆಗಿ ನಾನು ನಿಮಗೆ ಲಾಸ್ಟ್ ಆಹಾರದ ಘಟಕಗಳು ಅಂತ ಒಂದು ಸಿಕ್ಸ್ ಸ್ಟ್ಯಾಂಡ್ ಸ್ಟ್ಯಾಂಡರ್ಡ್ ಒಂದು ಚಾಪ್ಟರ್ ಮಾಡಿದ್ದೆ ಅದರಲ್ಲಿ ನಿಮಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಜೊತೆ ಶೇರ್ ಮಾಡಿರ್ತೀನಿ ಬೇಕಾದರೆ ವಿಡಿಯೋನ ನೋಡಿ ಓಕೆ ಡೈರೆಕ್ಟಾಗಿ ಫಸ್ಟ್ ಕ್ವಶನ್ಗೆ ಹೋಗೋಣ ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ವಿಟಮಿನ್ ಸಿಯ ಕೆಮಿಕಲ್ ನೇಮ್ ಏನು ಅಂತ ಕ್ವಶನ್ ಕೇಳಿದ್ದಾರೆ ಓಕೆ ಆಪ್ಷನ್ ಎ ರೆಟಿನಲ್ ಆಪ್ಷನ್ ಬಿ ಆಸ್ಕ್ರಾಬಿಕ್ ಆ್ಯಸಿಡ್ ಆಪ್ಷನ್ ಸಿ ಕ್ಯಾಲ್ಸಿಫೆರಲ್ ಆಪ್ಷನ್ ಡಿ ಟೆಕೋಫೆರಲ್ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮಗಿದು ಈಸಿಯಾಗಿ ಗೊತ್ತಾಗುತ್ತೆ ಅನಿಸುತ್ತೆ ಆಮೇಲೆ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ತುಂಬ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಸ್ಕಾರ್ಬಿಕ್ ಆ್ಯಸಿಡ್ ವಿಟಮಿನ್ ಸಿ ಅಂದ ತಕ್ಷಣ ನಿಮ್ಮ ಬರಬೇಕಾಗಿರೋದು ಆಸ್ಕಾರ್ಬಿಕ್ ಆ್ಯಸಿಡ್ ಅಷ್ಟೇನೇನ್ಬಿಡ್ಕೊಳ್ಳಿ ಇವ್ಯಾವು ಅಲ್ಲ ಓಕೆ ಸೆಕೆಂಡ್ ಕ್ವಶನ್ ಓ ವಿಚ್ ವಿಟಮಿನ್ಸ್ ಕಾಸ್ ನೈಟ್ ಬ್ಲೈಂಡ್ನೆಸ್ ಯಾವ ವಿಟಮಿನ್ಸ್ನ ಕೊರತೆಯಿಂದ ನಮಗೆ ರಾತ್ರಿ ಕುರುಡುತನ ಬರುತ್ತೆ ನೈಟ್ ಬ್ಲೈಂಡ್ನೆಸ್ ಯಾವುದರಿಂದ ಬರುತ್ತೆ ಅಂತ ಕ್ವೆಶನ್ ಕೇಳಿದ್ದಾರೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿ ಇದು ನಿಮಗೆ ಗೊತ್ತೇ ಇದೆ ಕರೆಕ್ಟ್ ಆನ್ಸರ್ ಯಾವುದು ಆಪ್ಷನ್ ಎ ವಿಟಮಿನ್ ಎ ಕೊರತೆ ಇದ್ದರೆ ನಮಗೆ ರಾತ್ರಿ ಕುರುಡುತನದ ಸಮಸ್ಯೆ ಉಂಟಾಗುತ್ತದೆ ಓಕೆ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಥರ್ಡ್ ಕ್ವಶನ್ ವಾಟ್ ಈಸ್ ದ ಬೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂದರೆ ವಿಟಮಿನ್ ಸಿ ನಮಗೆ ದೊರೀಬೇಕು ಅಂದರೆ ಯಾವುದಪ್ಪ ಬೆಸ್ಟ್ ಸೋರ್ಸ್ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಎ ಮೀಟ್ ಆಪ್ಷನ್ ಬಿ ಮಿಲ್ಕ್ ಆಪ್ಷನ್ ಸಿ ಆಮ್ಲ ಆಪ್ಷನ್ ಡಿ ಕ್ಯಾರೆಟ್ಸ್ ಫ್ರೆಂಡ್ಸ್ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ವಿಟಮಿನ್ ಸಿ ನಿಮಗೆ ಎಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ಯಾವ ಸೋರ್ಸಿಂದ ಜಾಸ್ತಿ ಸಿಗುತ್ತೆ ಅಂದರೆ ಯಾವ ಐಟಮ್ಮಲ್ಲಿ ಹುಳಿ ಅಂಶ ಇರುತ್ತೋ ಹುಳಿ ಅಂಶ ಎಲ್ಲಿ ಹೆಚ್ಚಾಗಿರುತ್ತೋ ಅದರಿಂದ ನಮಗೆ ವಿಟಮಿನ್ ಸಿ ಸಿಗುತ್ತೆ ಸೊ ಕರೆಕ್ಟ್ ಆನ್ಸರ್ ಈಸ್ ಆಮ್ಲ ಆಮ್ಲದಿಂದ ನಮಗೆ ವಿಟಮಿನ್ ಸಿ ಸಿಗುತ್ತೆ ಬಟ್ ಇದು ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ ಕೇಸಲ್ಲಿ ಲೆಮನ್ ಅಂತ ಇದ್ದರೆ ನೀವು ಲೆಮನಿಗೆ ಟಿಕ್ ಮಾಡಬೇಕು ಲೆಮನ್ ಆರೆಂಜ್ ಆಮ್ಲ ಇವೆಲ್ಲ ರಿಚ್ ಸೋರ್ಸ್ ಆಫ್ ವಿಟಮಿನ್ ಸಿ ಅಂತ ನಾವು ಹೇಳ್ತೀವಿ ಬಟ್ ಮಿಲ್ಕ್ ಆಗಲಿ ಮೀಟ್ ಆಗಲಿ ಕ್ಯಾರೆಟ್ಸ್ ಆಗಲಿ ಅಲ್ಲೆಲ್ಲ ನಮಗೆ ಯಾವುದು ವಿಟಮಿನ್ಸ್ ಅಂದರೆ ವಿಟಮಿನ್ ಸಿ ಸಿಗಲ್ಲ ಓಕೆ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಮ್ಲ ಓಕೆ ನೆಕ್ಸ್ಟ್ ಕ್ವಶನ್ ವಿಟಮಿನ್ ಬೆರಿ ಡಿಸೀಸ್ ಈಸ್ ಕಾಸ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಚ್ ವಿಟಮಿನ್ಸ್ ವಿಟಮಿನ್ ಬೆರಿ ಬೆರಿ ಅಂತೇಳಿ ಒಂದು ಡಿಸೀಸ್ ಇದೆ ಅದು ಯಾವ ವಿಟಮಿನ್ ಕೊರತೆ ಆದರೆ ಬರುತ್ತೆ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಬಿ ಒನ್ ಆ್ಯಂಡ್ ವಿಟಮಿನ್ ಬಿ ಸಿಕ್ಸ್ ಅಂತ ನಾಲ್ಕು ಆಪ್ಷನ್ ಇದೆ ವಿಟಮಿನ್ ಬೆರಿ 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 ಅಂತ ಬಂದ ತಕ್ಷಣ ವಿಟಮಿನ್ ಬಿ ಅಂತ ನೆನ್ಪು ಮಾಡ್ಕೊಳ್ಳಿ ಇದಕ್ಕೆ ಕರೆಕ್ಟ್ ಆನ್ಸರ್ ವಿಟಮಿನ್ ಬಿ ಅದರಲ್ಲೂ ಯಾವುದು ನಿಮಗೆ ಆಪ್ಷನಲ್ಲಿ ಬರೀ ವಿಟಮಿನ್ ಅಂತ ಬಿ ಅಂತ ಕೇಳಿದರೆ ಅದಕ್ಕೆ ಟಿಕ್ ಮಾಡಬೇಕು ಇಲ್ಲಿ ಆಪ್ಷನ್ ವಿಟಮಿನ್ ಬಿ ಒನ್ನ ಅಥವಾ ವಿಟಮಿನ್ ಬಿ ಸಿಕ್ಸಾ ಅಂತ ಕೇಳಿದರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಒನ್ನ ಕೊರತೆ ನಮಗೆ ಆದರೆ ವಿಟಮಿನ್ ಬೆರಿ ಬೆರಿ ಅನ್ನೋ ಡಿಸೀಸ್ನ ನಾವು ಫೇಸ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಫಿಫ್ತ್ ಕ್ವಶನ್ ವಿಚ್ ಈಸ್ ಫ್ಯಾಟ್ ಸಾಲಿಬಲ್ ವಿಟಮಿನ್ಸ್ ಅಂದರೆ ಇವೆಲ್ಲ ನಿಮಗೆ ಒಂದು ಕೆಲವೊಂದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಫ್ಯಾಟ್ ಸಾಲಿಬಲ್ ವಿಟಮಿನ್ಸ್ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಡಿ ಆಪ್ಷನ್ ಸಿ ವಿಟಮಿನ್ ಕೆ ಆ್ಯಂಡ್ ವಿಟಮಿನ್ ಇ ಆಪ್ಷನ್ ಡಿ ಆಲ್ ಎಬೋ ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ನೀವು ನೋಡಿ ವಿಚ್ ಈಸ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಇವೆಲ್ಲವೂ ಹೌದು ವಿಟಮಿನ್ ಎ ಡಿ ಕೆ ಇ ಎಲ್ಲವೂ ಸಹ ಫ್ಯಾಟ್ ಸಾಲಿಬಲ್ ವಿಟಮಿನ್ಸ್ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಆಲ್ ದ ಎಬೋ ಇವೆಲ್ಲವೂ ಸಹ ಫ್ಯಾಟ್ ಸಾಲಿಬಲ್ ವಿಟಮಿನ್ಸ್ ಆಗಿದ್ದಾವೆ ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸಿಕ್ಸ್ ವಿಚ್ ಈಸ್ ವಾಟರ್ ಸಾಲಿಬಲ್ ವಿಟಮಿನ್ ಓಕೆ ನೋಡ್ಕೊಳ್ಳಿ ಅದು ಫ್ಯಾಟ್ ಸಾಲಿಬಲ್ ಫಿಫ್ತ್ ಕ್ವಶನು ಸಿಕ್ಸ್ತ್ ಕ್ವಶನ್ ಯಾವುದು ವಿಚ್ ಈಸ್ ವಾಟರ್ ಸಾಲಿಬಲ್ ವಿಟಮಿನ್ ಆಪ್ಷನ್ ಎ ವಿಟಮಿನ್ ಬಿ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಬಿ ಆ್ಯಂಡ್ ಸಿ ಅಂದರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಂತ ಆಪ್ಷನ್ ಡಿ ವಿಟಮಿನ್ ಇ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಆಪ್ಷನ್ ಸಿ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅವೆರಡೂ ಸಹ ನೀರಿನಲ್ಲಿ ಸಾಲಿಬಲ್ ಆಗ್ತವೆ ಅವನ್ನ ನಾವೇನಂತ ಕರಿತೀವಿ ವಾಟರ್ ಸಾಲಿಬಲ್ ವಿಟಮಿನ್ಸ್ ಅಂತ ಕರಿತೇವೆ ಓಕೆ ನೆಕ್ಸ್ಟ್ ಸೆವೆಂತ್ ಕ್ವಶನ್ ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಬಿ ಈ ಕ್ವಶನ್ ರಿಪೀಟ್ ಆಗಿದೆ ವಿಟಮಿನ್ ಸಾರಿ ಅದು ವಿಟಮಿನ್ ಸಿ ಗೆ ಆಸ್ಕ್ರೋಬಿಕ್ ಆ್ಯಸಿಡು ಸಾರಿ ಕ್ವಶನ್ ರಿಪೀಟ್ ಆಗಿಲ್ಲ ವಿಟಮಿನ್ ಸಿ ಗೆ ಯಾವುದು ಆಸ್ಕ್ರೋಬಿಕ್ ಆ್ಯಸಿಡ್ ನೆನ್ಪಿಟ್ಕೊಳ್ಳಿ ವಿಟಮಿನ್ ಬಿಗೆ ಯಾವುದು ಕೆಮಿಕಲ್ ನೇಮ್ ಇಲ್ಲಿ ನೆನ್ಪಿಟ್ಕೊಳ್ಳಿ ವಿಟಮಿನ್ ಬಿಗೆ ಯಾವುದು ಅಂದರೆ ತಯಾಮಿನ್ ಆಸ್ಕ್ರೋಬಿಕ್ ಆ್ಯಸಿಡ್ ಯಾವುದಕ್ಕೆ ವಿಟಮಿನ್ ಸಿ ಗೆ ಈ ರೆಟಿನಲ್ ಮತ್ತು ಟೆಕೋಫರಲ್ ಅಲ್ಲ ಉಳಿದಿರೋದೊಂದು ಆಪ್ಷನ್ ಯಾವುದು ತಯಾಮಿನ್ ತಯಾಮಿನ್ ಈಸ್ ಅ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಬಿ ಓಕೆ ನೆಕ್ಸ್ಟ್ ಆಪ್ಷನ್ ಎಯ್ಟ್ ಕ್ವಶನ್ ವಿಚ್ ವಿಟಮಿನ್ ಡಿಫಿಷಿಯನ್ಸಿ ಈಸ್ ಕಾಸ್ಡ್ ಬೈ ಸ್ಕರ್ವಿ ಡಿಸೀಸ್ ಯಾವ ವಿಟಮಿನ್ನ ಕೊರತೆ ಆದರೆ ನಮಗೆ ಸ್ಕರ್ವಿ ಡಿಸೀಸ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ ಸ್ಕರ್ವಿ ತಕ್ಷಣ ನೆನಪಾಗಬೇಕಾಗಿರೋದು ವಿಟಮಿನ್ ಸಿ ಅಂತ ನೆನ್ಪಟ್ಕೊಳ್ಳಿ ವಿಟಮಿನ್ ಎ ಇಂದ ನೈಟ್ ಬ್ಲೈಂಡ್ನೆಸ್ ಆಮೇಲೆ ವಿಟಮಿನ್ ಬಿ ಇಂದ ಬೆರಿ ಬೆರಿ ವಿಟಮಿನ್ ಸಿ ಇಂದ ಸ್ಕರ್ವಿ ಸೊ ಇದು ಕರೆಕ್ಟ್ ಆನ್ಸರ್ ವಿಟಮಿನ್ ಸಿ ವಿಟಮಿನ್ ಡಿ ಇಂದ ಯಾವುದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಹೇಳ್ತೀನಿ ಅದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ ಓಕೆ ನೆಕ್ಸ್ಟ್ ನೈನ್ತ್ ಕ್ವಶನ್ ಬೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಡಿ ವಿಟಮಿನ್ ಡಿ ನಮಗೆ ಈ ಕೆಳಗಿನಲ್ಲಿ ಆಪ್ಷನ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಯಾವುದರಿಂದ ನಮಗೆ ಚ ಹೆಚ್ಚಿನಾಗಿ ಸಿಗುತ್ತೆ ಅಂತ ಕ್ವಶನು ಆಪ್ಷನ್ ಎ ಎಗ್ ಆಪ್ಷನ್ ಬಿ ಮಿಲ್ಕ್ ಆಪ್ಷನ್ ಸಿ ಸನ್ಲೈಟ್ ಆಪ್ಷನ್ ಡಿ ಗ್ರೀನ್ ವೆಜಿಟೇಬಲ್ ನಾಲ್ಕು ಕೊಟ್ಟಿದ್ದಾರೆ ನಿಮಗೆ ಆದರೆ ಇದಕ್ಕೆ ಬೆಸ್ಟ್ ಸೋರ್ಸ್ ಯಾವುದು ಅಂದರೆ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್ ಅಂದರೆ ವಿಟಮಿನ್ ಡಿ ನಮಗೆ ಹೆಚ್ಚಾಗಿ ಸಿಗುವಂಥದ್ದು ಸೂರ್ಯನ ಬೆಳಕಿನಿಂದ ಅಂದರೆ ಸೂರ್ಯನ ರೇಸ್ ಏನು ಬರುತ್ತಲ್ವ ಸನ್ಲೈಟು ಅದರಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅದಕ್ಕಾಗಿ ನಾವು ಚಿಕ್ಕ ಮಕ್ಕಳನ್ನ ಬೆಳಗ್ಗೆ ಬಿಸಿಲಿಗೆ ಎಳೆ ಬಿಸಿಲಿಗೆ ಅಂತ ಹೇಳ್ತೀವಿ ಯಾಕೆ ಅಂದರೆ ನಮಗೆ ಸೂರ್ಯನಿಂದ ನಮಗೆ ವಿಟಮಿನ್ ಡಿ ಸಿಗತಕ್ಕಂಥದ್ದು ಇದು ಯಾವುದೇ ಫುಡ್ಡಿಂದ ನಮಗೆ ಸಿಗೋದಿಲ್ಲ ಅದನ್ನು ನೆನ್ಪಿಟ್ಕೊಳ್ಳಿ ಸೂರ್ಯನಿಂದ ಮಾತ್ರ ಸೂರ್ಯನ ಬೆಳಕಿನಿಂದ ಮಾತ್ರ ನಮಗೆ ವಿಟಮಿನ್ ಡಿ ಸಿಗುತ್ತೆ ಓಕೆ ನೆಕ್ಸ್ಟ್ ಟೆಂತ್ ಕ್ವಶನ್ ಇಂಪೋರ್ಟೆನ್ಸ್ ಆರ್ ಇನ್ಫರ್ಟಿಲಿಟಿ ಈಸ್ ಕಾಜ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ವಿಚ್ ವಿಟಮಿನ್ ಇನ್ಫರ್ಟಿಲಿಟಿ ಮತ್ತು ಇಂಪೋಟೆನ್ಸು ಯಾವುದ ಯಾವ ವಿಟಮಿನ್ನ ಕೊರತೆಯಿಂದ ಬರುತ್ತೆ ಫ್ರೆಂಡ್ಸ್ ನಿಮ್ಗಾಗಲೇ ಗೊತ್ತಿದೆ ವಿಟಮಿನ್ ಯಾವುದರಿಂದ ಬರುತ್ತೆ ವಿಟಮಿನ್ ಡಿ ಯಾವುದರಿಂದ ವಿಟಮಿನ್ ಡಿ ಕೊರತೆ ಆದರೆ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ ರಿಕೇಟ್ಸು ವಿಟಮಿನ್ ಡಿಗೆ ವಿಟಮಿನ್ ಎಗೆ ರಾತ್ರಿ ಕೊಡುತ್ತಾನ ಹಾಗೆ ಇಮ್ ಇನ್ಫರ್ಟಿಲಿಟಿ ಮತ್ತು ಇಂಪೋರ್ಟೆನ್ಸ್ ಅಂದ ತಕ್ಷಣ ನಿಮಗೆ ತಲೆ ಬರಬೇಕಾಗಿರೋದು ವಿಟಮಿನ್ ಇ ವಿಟಮಿನ್ ಇ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಓಕೆ ನೆಕ್ಸ್ಟ್ ಲೆವೆಂತ್ ಕಶನ್ ವಿಚ್ ವಿಟಮಿನ್ಸ್ ಗೆಟ್ಸ್ ಡೆಸ್ಟ್ರಾಯ್ಡ್ ಬೈ ಹೀಟಿಂಗ್ ಯಾವ ವಿಟಮಿನ್ಸು ಹೀಟ್ ಮಾಡಿದ್ರೆ ಮೀನ್ಸ್ ಆ ವಸ್ತುವನ್ನ ನಾವು ಹೀಟ್ ಮಾಡಿದ್ರೆ ಆ ವಿಟಮಿನ್ನು ಸ ಡೆಸ್ಟ್ರಾಯ್ ಆಗುತ್ತೆ ಅಂತ ಕ್ವಶನ್ ಏನಾದ್ರು ಕೇಳಿದರೆ ನಿಮಗೆ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇದು ಕರೆಕ್ಟ್ ಆನ್ಸರ್ ವಿಟಮಿನ್ ಸಿ ಇಲ್ಲಿ ವಿಟಮಿನ್ ಎ ಆಗಲಿ ವಿಟಮಿನ್ ಇ ಆಗಲಿ ಮತ್ತು ವಿಟಮಿನ್ ಬಿ ಸಿಕ್ಸ್ ಆಗಲಿ ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫುಡ್ ಇದೆ ಆ ಫುಡ್ಡಲ್ಲಿ ಹುಳಿ ಅಂಶ ಇದೆ ಅದನ್ನು ಹೀಟ್ ಮಾಡಿದರೆ ಅಂದರೆ ಏನಾಗುತ್ತೆ ಅದರಲ್ಲಿರ್ತಕ್ಕಂಥ ವಿಟಮಿನ್ ಸಿ ಏನಾಗುತ್ತೆ ಡೆಸ್ಟ್ರಾಯ್ ಆಗುತ್ತೆ ಬಟ್ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಇ ವಿಟಮಿನ್ ಕೆ ಅದು ಯಾವುದು ಡೆಸ್ಟ್ರಾಯ್ ಆಗೋದಿಲ್ಲ ಓಕೆ ಇದನ್ನ ನೆನ್ಪಿಟ್ಕೊಳ್ಳಿ ವಿಚ್ ವಿಟಮಿನ್ ಗೆಟ್ಸ್ ಡೆಸ್ಟ್ರಾಯ್ಡ್ ಬೈ ಹೀಟಿಂಗ್ ಅಂದರೆ ವಿಟಮಿನ್ ಸಿ ಓಕೆ ನೆಕ್ಸ್ಟ್ ಕ್ವಶನ್ ವಿಚ್ ವಿಟಮಿನ್ ಈಸ್ ನಾಟ್ ಒಪ್ಟೈಂಡ್ ಫ್ರಮ್ ಎನಿ ವೆಜಿಟೇಬಲ್ ಯಾವ ವೆಜಿಟೇಬಲ್ಸಿಂದನೂ ಯಾವ ಫ್ರೂಟ್ಸಿಂದನೂ ಸಿಗದೆ ಇರ್ತಕ್ಕಂಥ ವಿಟಮಿನ್ ಯಾವುದು ಅಂದ ತಕ್ಷಣ ನಿಮಗೆ ನೆನ್ಪಲ್ ನೆನಪಿಗೆ ಬರ್ತಕ್ಕಂಥ ವಿಟಮಿನ್ ಯಾವುದು ಅಂದರೆ ವಿಟಮಿನ್ ಡಿ ಯಾಕೆ ಅಂದರೆ ಇದು ಯಾವುದೇ ಫುಡ್ ಸೋರ್ಸಿಂದ ಸಿಗುವಂಥದ್ದಲ್ಲ ಇದು ಸೂರ್ಯನ ಬೆಳಕಿನಿಂದ ಮಾತ್ರ ಸಿಗುವಂಥದ್ದು ಓಕೆ ನೆನ್ಪಿಟ್ಕೊಳ್ಳಿ ವಿಟಮಿನ್ ಡಿ ಸೂರ್ಯನ ಕಿರಣದಿಂದ ಮಾತ್ರ ಸಿಗ್ತಕ್ಕಂಥದ್ದು ಅದು ಯಾವುದೇ ವೆಜಿಟೇಬಲ್ ಆಗಲಿ ಫ್ರೂಟ್ಸ್ ಆಗಲಿ ಫುಡ್ಸಿಂದ ಅದು ಸಿಗೋದಿಲ್ಲ ಓಕೆ ನೆಕ್ಸ್ಟ್ ತರ್ಟೀನ್ತ್ ಕ್ವಶನ್ ವಿಚ್ ಈಸ್ ದ ಡಿಸೀಸ್ ಕಾಝ್ಡ್ ಬೈ ವಿಟಮಿನ್ ಡಿ ಓಕೆ ವಿಟಮಿನ್ ಇಂದ ಯಾವ ಡಿಸೀಸ್ ಬರುತ್ತೆ ಅಂದರೆ ವಿಟಮಿನ್ ಡಿಯ ಡಿಫಿಷಿಯನ್ಸಿಯಿಂದ ಯಾವ ಡಿಸೀಸ್ ಬರುತ್ತೆ ಅಂದರೆ ನೆನ್ಪಿಟ್ಕೊಳ್ಳಿ ಎ ಇಂದ ಗೊತ್ತಾಯಿತು ಬಿಇಿಂದನೂ ಗೊತ್ತಾಯಿತು ಸಿ ಇಂದೂ ಗೊತ್ತಾಯಿತು ವಿಟಮಿನ್ ಇಂದ ಯಾವ ಡಿಫಿಷಿಯನ್ಸಿ ಬರುತ್ತೆ ಅಂದರೆ ರಿಕೇಟ್ಸ್ ರಿಕೇಟ್ಸ್ ಅನ್ನೋ ಒಂದು ಡಿಫಿಷಿಯನ್ಸಿ ಬರುತ್ತೆ ಕಾಲುಗಳ ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆ ಇದಾಗಿದೆ ಓಕೆ ಫೋರ್ಟೀನ್ತ್ ಕಶನ್ ದ ಬ್ಲಡ್ ಕ್ಲಾಟ್ ಇನ್ ಹ್ಯೂಮನ್ ಬಾಡಿ ಈಸ್ ಮೇಡಪ್ ಆಫ್ ವಿಚ್ ವಿಟಮಿನ್ ಹ್ಯೂಮನ್ ಬಾಡಿಲಿ ಬ್ಲಡ್ ಕ್ಲಾಟಿಂಗ್ ಆಗುತ್ತೆ ಆಗಲೇಬೇಕು ಏಕೆಂದರೆ ಎಲ್ಲೋ ನಾವು ಓಡ್ತಾ ಇರ್ತೀವಿ ಬಿದ್ದುಬಿಡ್ತೀವಿ ಅಕಸ್ಮಾತಾಗಿ ಆವಾಗ ನಮ್ಮ ಕಾಲಿಂದ ರಕ್ತ ಸೋರ್ತಾ ಇರುತ್ತೆ ಅಂದ್ಕೊಳ್ಳಿ ಇನ್ ಕೇಸ್ ಆ ರಕ್ತ ಹೆಪ್ಪುಗಟ್ಟಲೇ ಇಲ್ಲ ಅಂತಂದರೆ ನಮ್ಮ ರಕ್ತ ನಮ್ಮ ದೇಹದಿಂದ ಹೋಗ್ತಾನೆ ಇರುತ್ತೆ ಅಂದರೆ ನಮ್ಮ ನಾವು ಸತ್ತೋಗ್ಬಿಡ್ತೀವಿ ಆ ರಕ್ತ ನಮ್ಮ ದೇಹದಲ್ಲಿ ಹೆಪ್ಪು ಕಟ್ಟಬೇಕು ಹೆಪ್ಪು ಆದ ಹೆಪ್ಪು ಕಟ್ಟಿದ್ರಾಗ ಆ ರಕ್ತ ಅಲ್ಲಿಗೆ ಬರೋದು ಸ್ಟಾಪ್ ಆಗುತ್ತೆ ಅಲ್ವಾ ಆ ಥರ ಆ ರಕ್ತ ಹೆಪ್ಪುಗಟ್ಟುವಿಕೆಗೆ ಯಾವ ವಿಟಮಿನ್ ಸಹಾಯ ಮಾಡುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ ನೆನ್ಪಿಟ್ಕೊಳ್ಳಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ವಿಟಮಿನ್ ಕೆ ಅದಕ್ಕೆ ಸಹಾಯ ಮಾಡುತ್ತೆ ಕ್ಲಾಟಿಂಗ್ ಆಫ್ ಬ್ಲಡ್ ಆಗೋಕ್ಕೆ ಹ್ಯೂಮನ್ ಬಾಡಿಲಿ ಸಹಾಯ ಮಾಡ್ತಕ್ಕಂಥ ವಿಟಮಿನ್ ಯಾವುದು ವಿಟಮಿನ್ ಕೆ ಮತ್ತು ಬೇರೆ ಯಾವ ವಿಟಮಿನ್ ಅದಕ್ಕೆ ಹೆಲ್ಪ್ ಮಾಡಲ್ಲ ವಿಟಮಿನ್ ಕೆ ಇದಕ್ಕೆ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕಾಲ್ಡ್ ಪ್ರೊಟೆಕ್ಟಿವ್ ಮೆಟೀರಿಯಲ್ ಕೆಳಗೆ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಯಾವ ಕೆಳಗಿನಲ್ಲಿರತಕ್ಕಂಥವು ಯಾವನ್ನ ನಾವು ಪ್ರೊಟೆಕ್ಟಿವ್ ಮೆಟೀರಿಯಲ್ ಅಂತ ಕರಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಮೇಲೆ ಇಲ್ಲಿ ಆಪ್ಷನ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಪ್ರೋಟೀನ್ಸಾ ಕಾರ್ಬೋಹೈಡ್ರೇಟ್ಸಾ ವಿಟಮಿನ್ಸಾ ಫ್ಯಾಟ್ಸಾ ನಾಲ್ಕು ಆಪ್ಷನ್ ಕಟ್ಟಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ವಿಟಮಿನ್ಸ್ ವಿಟಮಿನ್ಸನ್ನು ನಾವೇನಂತ ಕರಿತೀವಿ ಪ್ರೊಟೆಕ್ಟಿವ್ ಮೆಟೀರಿಯಲ್ಸ್ ಅಂತ ಕರಿತೀವಿ ಪ್ರೋಟೀನ್ಸ್ ಏನು ಕೊಡುತ್ತೆ ಕಾರ್ಬೋಹೈಡ್ರೇಟ್ಸು ನಮ ನಮಗೆ ಏನು ಎನರ್ಜಿ ಕೊಡುತ್ತೆ ಪ್ರೋಟೀನ್ಸ್ ಸಹ ಎನರ್ಜಿ ಕೊಡುತ್ತೆ ವಿಟಮಿನ್ಸನ್ನು ನಾವೇನಂತ ಕರಿತೀವಿ ಪ್ರೊಟೆಕ್ಟಿವ್ ಮೆಟೀರಿಯಲ್ಸ್ ಅಂತ ಕರಿತೀವಿ ಓಕೆ ನಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಕೊಡ್ತಕ್ಕಂಥವು ಯಾವುವು ವಿಟಮಿನ್ಸ್ ಆ ಥರ ನೆನ್ಪಿಟ್ಕೊಳ್ಳಿ ಇದಕ್ಕೆ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಸಿಕ್ಸ್ಟೀಂತ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ವಿಟಮಿನ್ಸ್ ಈಸ್ ಕಾಲ್ಡ್ ಆ್ಯಂಟಿ ಕ್ಯಾನ್ಸರ್ ವಿಟಮಿನ್ ಆ್ಯಂಟಿ ಕ್ಯಾನ್ಸರ್ ವಿಟಮಿನ್ಸ್ ಅಂತ ನಾವು ಯಾವುದನ್ನು ಕರಿತೀವಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಆ್ಯಂಟಿ ಕ್ಯಾನ್ಸರ್ ವಿಟಮಿನ್ ಅನ್ನೋದು ಇಂಪಾರ್ಟೆಂಟ್ ಇದಕ್ಕೆ ಕರೆಕ್ಟ್ ಆ್ಯನ್ಸರ್ ವಿಟಮಿನ್ ಎ ವಿಟಮಿನ್ ಎನ ನಾವೇನಂತ ಕರಿತೀವಿ ಆ್ಯಂಟಿ ಕ್ಯಾನ್ಸರ್ ವಿಟಮಿನ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಅನೇಮಿಯಾ ಈಸ್ ಕಾಝ್ಡ್ ಬೈ ವಿಚ್ ವಿಟಮಿನ್ ಅನೆಮಿಯಾ ಆಗುತ್ತಲ್ವಾ ಅದು ಯಾವುದರಿಂದ ಆಗತ್ತೆ ಅನೇಮಿಯಾ ಇಸ್ ಕಾಝಡ್ ಬೈ ವಿಚ್ ವಿಟಮಿನ್ ಅಂದ್ರೆ ಅಂದ್ರೇನು ಫಸ್ಟ್ ಆಫ್ ಆಲ್ ಅನೇಮಿಕ್ ಆಗಿದೆ ಅಥವಾ ನಿಮಗೆ ನೀವು ಅನೆಮಿಯಾ ಆಗಿದೆ ಅಂತ ಹೇಳ್ತಾರೆ ಹಂಗಂದರೆ ಏನಪ್ಪಾ ಅಂದರೆ ರಕ್ತಹೀನತೆ ಆಗಿದೆ ಅಂತ ಅರ್ಥ ರಕ್ತಹೀನತೆ ಆಗೋಕ್ಕೆ ಮೇನ್ ಕಾರಣ ಏನು ಅಥವಾ ಮೇನ್ ಕಾರಣ ಯಾವ ವಿಟಮಿನ್ ಅಂತ ಅಂದರೆ ಗೆಸ್ ಮಾಡಿ ಫ್ರೆಂಡ್ಸ್ ಯಾವ ವಿಟಮಿನ್ ಇರ್ಬೋದು ಅಂದರೆ ರಕ್ತಹೀನತೆ ನಮಗೆ ಬರ್ತಕ್ಕಂಥ ಅಂದರೆ ರಕ್ತಹೀನತೆಗೆ ಕಾರಣವಾಗ್ತಕ್ಕಂಥ ವಿಟಮಿನ್ ಯಾವುದು ಅಂತಂದರೆ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟ್ವೆಲ್ ಈಸ್ ಅ ಕರೆಕ್ಟ್ ಆನ್ಸರ್ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಏಯ್ಟೀಂತ್ ಕ್ವಶನ್ ವಿಚ್ ವಿಟಮಿನ್ ಈಸ್ ಹೆಲ್ಪ್ಫುಲ್ ಆನ್ ಹೀಲಿಂಗ್ ದೂಂಡ್ ಸಾರಿ ಆನ್ ಅಲ್ಲ ಇನ್ ವಿಚ್ ವಿಟಮಿನ್ ಈಸ್ ಹೆಲ್ಪ್ಫುಲ್ ಇನ್ ಹೀಲಿಂಗ್ ದ ಊಂಡ್ ಅಂದರೆ ನಮಗೆ ಇವಾಗ ಗಾಯ ಆಗಿದೆ ಆ ಗಾಯ ನಮಗೆ ಏನಾಗಬೇಕು ಮೀನ್ಸ್ ಹೀಲ್ ಆಗಬೇಕಂದ್ರೆ ಒಣಗಬೇಕು ಆ ಒಣಗೋಕ್ಕೆ ಯಾವುದು ನಮಗೆ ಹೆಲ್ಪ್ ಮಾಡುತ್ತೆ ಯಾವ ವಿಟಮಿನ್ ಹೆಲ್ಪ್ ಮಾಡುತ್ತೆ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಎ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಅನ್ನೋ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೇನೋ ಒಂದು ಗಾಯ ಆಗಿದೆ ಅದು ಒಣಗಬೇಕು ಅದು ಹೀಲ್ ಆಗಬೇಕು ಅದಕ್ಕೆ ಯಾವ ವಿಟಮಿನ್ ನಮಗೆ ಸಹಾಯ ಮಾಡುತ್ತೆ ಅಂದರೆ ಆಪ್ಷನ್ ಸಿ ವಿಟಮಿನ್ ಸಿ ಹೆಲ್ಪ್ಫುಲ್ ಇನ್ ಹೀಲಿಂಗ್ ದ ಉಂಡ್ ಹೀಲಿಂಗ್ ದ ಉಂಡ್ ಗೆ ಹೆಲ್ಪ್ ಮಾಡ್ತಕ್ಕಂಥ ವಿಟಮಿನ್ ಯಾವುದು ವಿಟಮಿನ್ ಸಿ ಓಕೆ ನೆಕ್ಸ್ಟ್ ನೈನ್ಟೀನ್ತ್ ಕ್ವಶನ್ ಹೌ ಮಚ್ ಎನರ್ಜಿ ಈಸ್ ಅವೈಲೇಬಲ್ ಫ್ರಮ್ ವಿಟಮಿನ್ಸ್ ಅಂದರೆ ನಮ್ಮ ದೇಹಕ್ಕೆ ಎಷ್ಟು ಶಕ್ತಿ ಸಿಗುತ್ತೆ ವಿಟಮಿನ್ಸಿಂದ ಎಷ್ಟು ಎನರ್ಜಿ ಸಿಗುತ್ತೆ ಅಂತ ಕ್ವಶನ್ ಕೇಳಿದೆ ಆಪ್ಷನ್ಸ್ ನೋಡೋಣ ಹಂಡ್ರೆಡ್ ಕ್ಯಾಲೋರೀಸ್ ಆಪ್ಷನ್ ಬಿ ನೈಂಟಿ ಕ್ಯಾಲೋರೀಸ್ ಆಪ್ಷನ್ ಸಿ ತೌಸಂಡ್ ಕ್ಯಾಲೋರೀಸ್ ಆಪ್ಷನ್ ಡಿ ಝೀರೋ ಕ್ಯಾಲೋರೀಸ್ ಫ್ರೆಂಡ್ಸ್ ಎನರ್ಜಿ ಸಿಗುತ್ತೆ ವಿಟಮಿನ್ಸಿಂದ ನಮಗೆ ಎನರ್ಜಿ ಸಿಗುತ್ತಾ ಅಂತ ನೀವು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎನರ್ಜಿ ಸಿಗೋದು ಎಲ್ಲಿಂದ ಕಾರ್ಬೋಹೈಡ್ರೇಟ್ಸಿಂದ ನಮಗೆ ಎನರ್ಜಿ ಸಿಗೋಂಥದ್ದು ಕಾರ್ಬೋಹೈಡ್ರೇಟ್ಸಿಂದ ವಿಟಮಿನ್ಸಿಂದ ನಮಗೆ ಎನರ್ಜಿ ಸಿಗೋದಿಲ್ಲ ಓಕೆ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಝೀರೋ ಕ್ಯಾಲೋರೀಸ್ ವಿಟಮಿನ್ಸಿಂದ ನಮಗೆ ಯಾವುದೇ ತರಹದ ಎನರ್ಜಿ ಸಿಗುವುದಿಲ್ಲ ಅದಕ್ಕೆ ಇದಕ್ಕೆ ಕರೆಕ್ಟ್ ಆ್ಯನ್ಸರ್ ಝೀರೋ ಕ್ಯಾಲೋರೀಸ್ ಈಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ವಿಟಮಿನ್ ಇ ಅಂದರೆ ನಿಮಗೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ವಿಟಮಿನ್ ಇ ಯಾವುದರಿಂದ ಯಾವ ಒಂದು ಆಯಿಲಿಂದ ಹೆಚ್ಚಾಗಿ ಸಿಕ್ತ ಸಿಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ ಆಪ್ಷನ್ ಎ ಕೊಕೊನಟ್ ಆಯಿಲ್ ಆಪ್ಷನ್ ಬಿ ವೀಟ್ ಜರ್ಮ್ ಆಯಿಲ್ ಆಪ್ಷನ್ ಸಿ ಮಸ್ಟರ್ಡ್ ಆಯಿಲ್ ಆಪ್ಷನ್ ಡಿ ಪಾಮ್ ಆಯಿಲ್ ಫ್ರೆಂಡ್ಸ್ ವಿಟಮಿನ್ ಇ ಸಿಗ್ತಕ್ಕಂಥದ್ದು ನಮಗೆ ವಿಟಮಿನ್ ವಿ ವೀಟ್ ಜರ್ಮ್ ಆಯಿಲ್ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್ ಆಪ್ಷನ್ ವೀಟ್ ಜರ್ಮ್ ಆಯಿಲಿಂದ ನಮಗೆ ವಿಟಮಿನ್ ಇ ಜಾಸ್ತಿ ಸಿಗುತ್ತೆ ಇದು ನೆನ್ಪಿಡ್ಕೊಳ್ಳಿ ಫ್ರೆಂಡ್ಸ್ ಕೋಕೊನಟ್ ಆಯಿಲಿಂದ ಸಿಗೋಲ್ಲ ಮಸ್ಟರ್ಡ್ ಆಯಿಲಿಂದ ಸಿಗೋಲ್ಲ ಪಾಮ್ ಆಯಿಲ್ ಕೊಕೊನಟ್ ಆಯಿಲು ಮಸ್ಟರ್ಡ್ ಆಯಿಲು ಪಾಮ್ ಆಯಿಲು ಇವನ್ನೆಲ್ಲ ನಾವು ಮನೇಲಿ ಡೈಲಿ ಯೂಸ್ ಮಾಡ್ತೀವಿ ಕೋಕೋನಟ್ ಆಯಿಲಲ್ಲಿಯೂ ಸಹ ಅದು ಸಿಗಲ್ಲ ತೆಂಗಿನಣ್ಣಲ್ಲಿ ವಿಟಮಿನ್ ಇ ಹೆಚ್ಚು ಹೇರಳವಾಗಿ ಸಿಗ್ತಕ್ಕಂಥದ್ದು ಎಲ್ಲಿ ಅಂತಂದರೆ ವೀಟಿಂದ ಆಫ್ಕೋರ್ಸ್ ಸೊ ವೀಟ್ ಜರ್ಮ್ ಆಯಿಲಿಂದ ನಮಗೆ ವಿಟಮಿನ್ ಇ ಸಿಗುತ್ತೆ ಓಕೆ ಫ್ರೆಂಡ್ಸ್ ಎಷ್ಟು ಸಾಧ್ಯನೋ ಅಷ್ಟು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ವೀಡಿಯೋಸ್ ನಿಮಗೆ ಎಲ್ಲ ಕ್ವಶನ್ಸ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ